ಸಾಮಾನ್ಯವಾಗಿ ಪ್ರತಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಬೇರೆಯವ್ರ ಮಕ್ಕಳೊಂದಿಗೆ ಕೆಲವೊಮ್ಮೆ ಕಂಪ್ಯಾರಿಸನ್ ಮಾಡ್ತಾರೆ. ನೀನು ಹಾಗಿಲ್ಲ ಹೀಗಿಲ್ಲ, ಈ ರೀತಿಯ ಕಂಪ್ಯಾರಿಸನ್ ಕೆಲವೊಮ್ಮೆ ಕೆಲವು ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಆದರೆ ಈ ನೆಗೆಟಿವ್ ಕಂಪ್ಯಾರಿಸನ್ ಇದೆಯಲ್ಲ, ಭಾರಿ ಡೇಂಜರಸ್, ಯಾವ ಶತ್ರುನು ಬೇಡ, ಆ ರೀತಿ ಕೊಲ್ಬಿಡ್ತವೆ. ಸೊ ನೋಡಿ ಒಂದು ಎಕ್ಸಾಂಪಲ್, ಒಬ್ಬ ಕಂಡಕ್ಟರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ನೋಡಿ, ಛೇ ನಾನು ಆ ರೀತಿ ಇರಬೇಕಿತ್ತಲ್ಲ, ಎಂತೆಂಥ ಡ್ರೆಸ್ ಹಾಕ್ತಾನೆ, ಲಕ್ಷಾಂತರ ರೂಪಾಯಿ ದುಡಿತಾನೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ, ಈ ರೀತಿ ಯೋಚನೆ. ಅದೇ ಆ ಇಂಜಿನಿಯರ್ ಒಬ್ಬ ಆ್ಯಕ್ಟರ್ನ ನೋಡಿ, ಛೇ ನಾನು ಆ್ಯಕ್ಟರ್ ಆಗಬೇಕಿತ್ತು ಸ್ವಾಮಿ, ಎಷ್ಟು ಜನ ಫಾಲೋವರ್ಸ್ ಇರೋರು, ಎಷ್ಟು ಜನ ಫ್ಯಾನ್ಸ್ ಇರೋರು. ಈ ರೀತಿ ಪ್ರತಿಯೊಬ್ಬರು ಬೇರೊಬ್ಬರನ್ನು ನೋಡಿ ಕೆಲವೊಮ್ಮೆ, ಛೇ ನಾನು ಆಗಿರಬೇಕಿತ್ತು ಹೀಗಿರಬೇಕಿತ್ತು. ಬಟ್ ಇಲ್ಲಿ ನಾವು ಮಾಡೋದೇನೆಂದರೆ ನಮ್ಮ ವಾಸ್ತವ ಏನಿದೆ, ನಮ್ಮ ಪ್ರೊಫೆಷನ್ ಏನಿದೆ, ಅದನ್ನು ಕೆಲವೊಮ್ಮೆ ಮರೆತು ಬಿಡ್ತೀವಿ. ಬಿಕಾಸ್ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮತನನ ಮರಿತಾ ಹೋಗ್ತೀವಿ. ಬಟ್ ಒನ್ ಥಿಂಗ್, ನಾವು ಬೇರೆಯವರಿಂದ ಇನ್ಸ್ಪೈರ್ ಆಗೋಣ, ಬೇರೆಯವರಿಂದ ಕೆಲವು ಒಳ್ಳೆಯ ಗುಣಗಳನ್ನ ತಗೊಂಡು ನಮ್ಮ ಜೀವನದಲ್ಲಿ ಅಳವಳಿಕೆ ಮಾಡ್ಕೊಳ್ಳೋಣ. ಅದನ್ನು ಬಿಟ್ಟು ಈ ನೆಗೆಟಿವ್ ಕಂಪ್ಯಾರಿಸನ್ ಅಷ್ಟು ಒಳ್ಳೆಯದಲ್ಲ.